ನಾನು ನಿನ್ನೆ ಮೊನ್ನೆಯ ಪತ್ರಿಕೆಗಳಲ್ಲಿ ಗಮನಿಸಿದಂತೆ ಜಮೀರ್ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಇವತ್ತು ನೋಟಿಸ್ ಅನ್ನು ಕೊಟ್ಟಿದೆ ಯಾವುದನ್ನ ಸಿದ್ದರಾಮಯ್ಯ ತನ್ನ ಬಾಯಿನಲ್ಲಿ ಹೇಳಲಿಕ್ಕೆ ಆಗಿರಲಿಲ್ವಾ ಅದನ್ನ ಜಮೀರ್ ಅವರ ಮುಖಾಂತರ ಹೇಳಿಸುವಂತ ಪ್ರಯತ್ನವನ್ನ ಮಾಡಿದ್ರು ಇವತ್ತು ಹೈಕಮಾಂಡ್ ನೋಟಿಸ್ ಅನ್ನು ಕೊಟ್ಟಿದ್ದು ಜಮೀರ್ ಅವರಿಗೆ ಅಲ್ಲ ಅದು ಸಿದ್ದರಾಮಯ್ಯ ಅವರಿಗೆ ಅಂತ ನಾನು ಅನ್ಕೊಳ್ತೇನೆ ಯಾಕೆಂತಂದ್ರೆ ಯಾವುದನ್ನ ಜಮೀರ್ ಮುಖಾಂತರ ಹೇಳಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು ಇವತ್ತು ನೋಟಿಸ್ ಕೂಡ ಪರೋಕ್ಷವಾಗಿ ಅವರಿಗೆ ಅದು ಅದು ಅಂತ ಅನ್ಕೊಳ್ತೇನೆ ಜಾತಿ ಜಾತಿಗಳ ನಡುವೆ ವಿಷಬೀಜವನ್ನ ಬಿತ್ತುವಂತ ಜಾತಿಗಳ ನಡುವೆ ಎತ್ತಿಕಟ್ಟುವಂತ ಪ್ರಯತ್ನವನ್ನ ತನ್ನ ಆಡಳಿತಾವಧಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಮಾಡಿದ್ರು ಅದನ್ನ ಜಮೀರ್ ಮುಖಾಂತರ ಹೇಳಿಸುವಂತ ಪ್ರಯತ್ನವನ್ನ ಮಾಡಿದ್ರು ಜಮೀರ್ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ ಅಂತ ನಾನು ಅರ್ಥೈಸಿಕೊಳ್ತೇನೆ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಯಾವುದೇ ಸರ್ಕಾರಗಳು ಕೂಡ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಒಂದು ಜಾತಿಯನ್ನ ಬೆಂಬಲಿಸಿಕೊಂಡು ಯಾವುದೇ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯತೆ ಮತ್ತು ಅನಿವಾರ್ಯತೆ ಆ ಕಾರ್ಯವನ್ನು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂಥ ಆಧಾರ ನಡನಲ್ಲಿ ಬಿಜೆಪಿ ಮಾಡ್ತಾ ಇದೆ ಆದರೆ ಇವತ್ತು ಕಾಂಗ್ರೆಸ್ ಒಂದೊಂದು ಜಾತಿಯನ್ನು ಒಡೆಯುವಂಥ ಪ್ರಯತ್ನವನ್ನು ಬೇರೆ ಬೇರೆ ಹಂತಗಳಲ್ಲಿ ಮಾಡ್ತಾ ಇರುವಂಥದ್ದು ಒಳ್ಳೆಯ ಸಂಗತಿ ಅಲ್ಲ ಅಂತ ನಾನು ಅಂದ್ಕೊಳ್ತೇನೆ ಬೆಂಗಳೂರಿನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದಲೇ ವಿದ್ಯುತ್ತನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಂದಿನ ಕಾಂಗ್ರೆಸ್ ಸರ್ಕಾರ ಯಾವ ತಪ್ಪು ನಿರ್ಧಾರವನ್ನು ಮಾಡಿತ್ತು ಅದನ್ನು ಸರಿಪಡಿಸುವಂಥ ನಿರ್ಧಾರದ ಮುಖಾಂತರ 5 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ನಮ್ಮ ಇಲಾಖೆ ಮುಖಾಂತರ ಇವತ್ತು ಮಾಡಿದೆ ಕೆಪಿಟಿಸಿಯಲ್ಲಿನ ಮುಖಾಂತರ ದೊಡ್ಡ ಸಾಧನೆಯನ್ನು ನಾವು ಮಾಡಿರುವಂಥದ್ದು ಸುಮಾರು 1850 ಕಿಲೋಮೀಟರ್ ಹೊಸ ವಿದ್ಯುತ್ ಲೈನನ್ನು ಎಳೆದಿರುವಂಥದ್ದು 1 ವರ್ಷದಲ್ಲಿ 37 ಕಡೆಗಳಲ್ಲಿ ಹೊಸ ಸಬ್ಸ್ಟೇಷನ್ಗಳ ನಿರ್ಮಾಣ ಮಾಡಿರುವಂಥದ್ದು 200 ಕಡೆಗಳಲ್ಲಿ ಸಬ್ಸ್ಟೇಷನ್ಗಳನ್ನು ಉನ್ನತೀಕರಣಗೊಳಿಸಿರುವಂಥದ್ದು ಇದೆಲ್ಲದೂ ಕೂಡ 1 ವರ್ಷದಲ್ಲಿ ಸನ್ಮಾನ್ಯ ಬೊಮ್ಮಯ್ಯವರ ನೇತೃತ್ವದ ಸರ್ಕಾರದ ಮುಖಾಂತರ ಇಂಧನ ಇಲಾಖೆಯಲ್ಲಿ ನಾವು ಮಾಡಿರುವಂಥ ದೊಡ್ಡ ಪ್ರಗತಿ ಈ ರೀತಿ ಒಂದೊಂದು ಇಲಾಖೆಗಳ ಮುಖಾಂತರವೂ ಕೂಡ ಜನರಿಗೆ ತಲುಪುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನು ಜನೋತ್ಸವದ ಮುಖಾಂತರ 28ನೇ ತಾರೀಕಿನ ಮುಖಾಂತರ ಮತ್ತೊಮ್ಮೆ ಜನರ ಬಳಿಗೆ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ ಇರುವಂಥ ವ್ಯತ್ಯಾಸ ಇಷ್ಟೇ ನಾವು ಜನರನ್ನ ಕಣ್ಮುಂದೆ ಇಟ್ಟುಕೊಂಡು ಜನೋತ್ಸವವನ್ನು ಮಾಡ್ತೇವೆ ಕಾಂಗ್ರೆಸ್ ವ್ಯಕ್ತಿಯನ್ನು ಕಣ್ಮುಂದೆ ಇಟ್ಟುಕೊಂಡು ವ್ಯಕ್ತಿಯ ಉತ್ಸವವನ್ನು ಮಾಡ್ತಾ ಇದೆ ಯಾವತ್ತೂ ಕೂಡ ನಾವು ವ್ಯಕ್ತಿಯನ್ನು ಆರಾಧಿಸಲೇ ಇಲ್ಲ ನಾವು ವಿಚಾರವನ್ನು ಆರಾಧಿಸಿದ್ವಿ ನಾವು ಜನರನ್ನ ಆರಾಧಿಸಿದ್ವಿ ಆ ಕಾರಣಕ್ಕೋಸ್ಕರ ಅವರು ವ್ಯಕ್ತಿಯನ್ನು ಆರಾಧಿಸುವ ಕಾರಣಕ್ಕೆ ಸಿದ್ದರಾಮೋತ್ಸವವನ್ನು ಅವರು ಮಾಡ್ತಾ ಇದ್ದಾರೆ ನಾವು ಜನೋತ್ಸವವನ್ನು ಇವತ್ತು ಮಾಡ್ತಾ ಇದ್ದೀವಿ ನನಗನ್ಸುತ್ತೆ ವ್ಯಕ್ತಿಗಳನ್ನು ವ್ಯಕ್ತಿಯ ಉತ್ಸವವನ್ನು ಜನ ಮೆಚ್ಕೊಳ್ಳೋದಿಲ್ಲ ಜನೋತ್ಸವವನ್ನು ಜನ ಮೆಚ್ಕೊಳ್ತಾರೆ ಹಾಗಾಗಿ ಬಿಜೆಪಿಯ ಜನೋತ್ಸವವನ್ನು ರಾಜ್ಯದ ಜನ ಬೆಂಬಲಿಸ್ತಾರೆ ರಾಜ್ಯದ ಜನ ಒಪ್ಕೊಳ್ತಾರೆ ಎನ್ನುವಂಥ ವಿಶ್ವಾಸ ನಮಗಿದೆ ನಮ್ಮ ಹತ್ರ ಕಾರ್ಯಕ್ರಮ ಇದೆ ನಮ್ಮ ಹತ್ರ ಯೋಜನೆ ಇದೆ ಅದೆಲ್ಲದನ್ನು ಕೂಡ ಇನ್ನಷ್ಟು ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಜನೋತ್ಸವದ ಮುಖಾಂತರ ನಾವು ಮಾಡ್ತೇವೆ